ಧಾರವಾಡದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಇಪ್ಪತ್ತು ಕೋಟಿ ಹಗರಣ ಕುರಿತು ಮಾಧ್ಯಮಗಳಿಗೆ ನೀಡಿದ ಮಾಹಿತಿಯನ್ನು ಆಧರಿಸಿ ಮಾತ್ರ ಒಂಬತ್ತು ಜನ ಅಧಿಕಾರಿ ತಂಡ ವರದಿ ನೀಡಿ ಕೈ ತೊಳೆದುಕೊಂಡಿದೆ ಅದರಿಂದ ಕೇವಲ ಹದಿನಾಲ್ಕು ಜನರ ವಿರುದ್ಧ ಮಾತ್ರ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ಆರ್ಥಿಕ ಅಪರಾಧ ಹಾಗೂ ಬ್ಯಾಂಕ್ ಸಿಬ್ಬಂದಿಗಳು ಶಾಮೀಲಾಗಿದ್ದರಿಂದ ಇದನ್ನು ತಕ್ಷಣ ಸಿಬಿಐ ತನಿಖೆ ನಡೆಸಲು ರಾಜ್ಯದ ಘನ ಸರ್ಕಾರ ಮುಂದಾಗಬೇಕು ಜನಜಾಗೃತಿ ಸಂಘದ ಅಧ್ಯಕ್ಷರಾದಂತಹ ಬಸವರಾಜ ಕೋರವರ್ ಆಗ್ರಹಿಸಿದರು ಸೋಮವಾರ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಇದರಲ್ಲಿ ಏನು ನೂರಾರು ಕೋಟಿ ಅಕ್ರಮ ಅವ್ಯವಹಾರ ನಡೆದಿರುವ ಮಾಹಿತಿ ಇದೆ ಹೀಗಾಗಿ ಸರ್ಕಾರ ಅಧಿಕಾರಿ ವರ್ಗದವರನ್ನ ಹಾಗೂ ಕಾಣದ ಕೈಗಳನ್ನು ಯಾವುದೇ ಕಾರಣಕ್ಕೂ ರಕ್ಷಿಸಬಾರದೆಂದರು ಇದೇ ರೀತಿ ಧಾರವಾಡ ತಾಲೂಕಿನ ಬೇಲೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಹದಿನೇಳು ಮುನ್ನೂರ ಹದಿನೆಂಟು ಮುನ್ನೂರ ಹತ್ತೊಂಬತ್ತು ಆಸ್ತಿ ಮಾಲೀಕರು ಬಸವರಾಜ್ ಭರಮಪ್ಪ ಹುಲಂಬಿ ಅವರ ಹೆಸರಿನಲ್ಲಿ ಅರವತ್ತೇಳು ಲಕ್ಷ ಎರಡು ಸಾವಿರದ ಹದಿನಾರು ರೂಪಾಯಿ ಗಿಡಗಳಲ್ಲದೆ ಎರಡ್ನೂರ ತೊಂಬತ್ತು ಗಿಡಗಳಿಗೆ ಎಂದು ಹಣ ಪರಿಹಾರವನ್ನು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಬಿಡುಗಡೆ ಮಾಡಲಾಗಿದೆ ಎಂದು ದಾಖಲೆ ಬಿಡುಗಡೆಗೊಳಿಸಿದರು ಅದೇ ರೀತಿ ಬೇಲೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೇಳು ಮುನ್ನೂರ ಐವತ್ತೇಳು ವಿರೂಪಾಕ್ಷಪ್ಪ ಚನ್ನಪ್ಪ ಹೊಸೂರು ಅವರ ಹೆಸರಿನಲ್ಲಿ ಮೂರು ಕೋಟಿ ಮೂವತ್ತೇಳು ಸಾವಿರ ಎರಡುನೂರ ಮೂವತ್ತ್ ರೂಪಾಯಿ ಗಿಡಗಳಲ್ಲಿದೆ ಎರಡ್ನೂರ ಅಥವಾ ನಾಲ್ನೂರ ತೊಂಬತ್ಮೂರು ಗಿಡಗಳ ಪರಿಹಾರ ಹಣ ಬಿಡುಗಡೆ ಸೆಪ್ಟೆಂಬರ್ನಲ್ಲಿ ಆರ್ಟಿಜಿಎಸ್ ಮಾಡಲಾಗಿದೆ ಎಂದು ಮಾಹಿತಿ ಹಕ್ಕಿನಲ್ಲಿ ಬಂದ ದಾಖಲೆ ತೋರಿಸಿದರು ಇದು ಈಗಿನ ಹಾಲಿ ವಿಶೇಷ ಸ್ವಾಧೀನ ಅಧಿಕಾರಿ ಶ್ರೀಮತಿ ಮಮತಾ ಹೊಸಗೌಡರವರ ಅವಧಿಯಲ್ಲಿ ನಡೆದಂತಹವಾಗಿದೆ ಇದರಲ್ಲಿ ಮ್ಯಾನೇಜರ್ ಶಂಕರ್ ತಳವಾರ್ ಕೇಸ್ ವರ್ಕರ್ ಅಮಿತ್ ಬುದ್ದಿ ಹಾಗೂ ಹಲವಾರು ಬಿಯ ಏಜೆಂಟರುಗಳು ಶಾಮೀಲಾಗಿದ್ದಾರೆಂದು ಆರೋಪಿಸಿದರು ಇದು ಒಟ್ಟು ಮೂರು ಕೋಟಿ ಲಕ್ಷ ಮೂವತ್ತೊಂಬತ್ತು ರೂಪಾಯಿ ಹಗರಣವಾಗಿದೆ ಈ ಬಗ್ಗೆ ಮಾಹಿತಿ ಸೋರಿಕೆ ಆದರೆ ತೊಂದರೆ ಆಗುತ್ತದೆ ಎಂದು ಅಧಿಕಾರಿ ವರ್ಗದವರು ಫಾರ್ಮ್ ನಂಬರ್ ಡಿ ನಲ್ಲಿ ಹಲವು ನ್ಯೂನತೆಗಳನ್ನು ಎಸ್ಕಿದ್ದಾರೆಂದು ವಿವರಿಸಿದರು ಅದರಲ್ಲಿ ಆರ್ಟಿಜಿಎಸ್ ಸಂಖ್ಯೆ ನಮೂದಿಸಿಲ್ಲ ರೈತರಿಗೆ ಪರಿಹಾರ ನೀಡುವಾಗ ಫೋಟೋ ಸಹಿ ತೊಪ್ಪಬೇಕು ಆದರೆ ಇವರು ಹೆಬ್ಬಟ್ಟು ಒತ್ತಾರ ಇದು ಯಾರದು ಎಂಬುದು ಗೊತ್ತಿಲ್ಲ ಸಾಕ್ಷಿಗಳ ಹೆಸರು ಇಲ್ಲ ಸಹಿ ಸಹ ಇಲ್ಲ ವಿಚಿತ್ರವೆಂದ್ರೆ ಸರ್ಕಾರದ ಸಂಯುಕ್ತ ಮೋಜಣಿ ಪತ್ರಿಕೆಯಲ್ಲಿ ಗಿಡಗಳು ಇದ್ದ ಬಗ್ಗೆ ಮಾಹಿತಿ ಇಲ್ಲ ಆದರೆ ಗೆಜೆಟ್ ಆದ ಬಳಿಕ ನಕಲಿ ದಾಖಲೆಗಳನ್ನ ತಯಾರಿಸಿ ಹಣ ಹೊಡೆದಿದ್ದಾರೆ ಸ್ಥಳದಲ್ಲಿ ಹೋಗಿ ನೋಡಿದಾಗ ಗಿಡಗಳು ಇಲ್ಲ ತೋಟಗಾರಿಕೆ ಇಲಾಖೆಯವರು ಸ್ಥಳ ಪರಿಶೀಲನೆ ನಡೆಸಿದಂತ ಹಣ ಕೂಡ ಬಿಡುಗಡೆಗೆ ಸಹಕರಿಸುತ್ತಾರೆ ಹೀಗಾಗಿ ಇದರಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿ ವರ್ಗದವರು ಎಂಬ ಸಂಶಯವಿದೆ ತೋಟಗಾರಿಕೆ ಇಲಾಖೆ ಅಧಿಕಾರಿ ವರ್ಗದವರು ಸ್ಥಳಕ್ಕೆ ತೆರಳಿ ಭೇಟಿ ನೀಡಿ ಗಿಡಗಳನ್ನು ಖುದ್ದಾಗಿ ಪರಿಶೀಲನೆ ನಡೆಸಿ ವರದಿ ನೀಡಬೇಕು ಆದರೆ ಈ ಪ್ರಕರಣದಲ್ಲಿ ಅವರ ನಡೆ ಅನುಮಾನಾಸ್ಪದವಾಗಿದೆ ಎಂದು ದೂರಿದರು ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದಂಥ ಐಕೆ ಧರಣಗೌಡರ್ ಜನಜಾಗೃತಿ ಸಂಘದ ಉಪಾಧ್ಯಕ್ಷ ನಾಗರಾಜ್ ಕಿರಣಗಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಘವೇಂದ್ರ ಶೆಟ್ಟಿ ಸದಸ್ಯರಾದ ಮಿಥುನ್ ಜಾಧವ್ ರೈತ ಮುಖಂಡ ಗುರು ಅಂಗಡಿ ಸುರೇಶ್ ಕೋರಿ ಬಸವರಾಜ್ ನಾಯ್ಕ್ ಕೊತ್ತನೆ ದೊಡ್ಡಿ ಉಪಸ್ಥಿತರಿದ್ದರು